ಆತ್ಮೀಯ ಅಗ್ನಿವೀರ್ ಸ್ಪರ್ಧಾರ್ಥಿಗಳೇ, ತಾವೆಲ್ಲರೂ ಕೂಡ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡಿದ್ದೀರಾ. ನಿಮ್ದು ಯಾವ ದಿನ ಮತ್ತು ಎಲ್ಲಿ ಬಂದಿದೆ ಅಂತಕ್ಕಂಥದ್ದು ಅಡ್ಮಿಟ್ ಕಾರ್ಡು ಕೂಡ ಆಲ್ರೆಡಿ ರಿಲೀಸ್ ಮಾಡಿದ್ದಾನೆ, ನೀವೆಲ್ಲರೂ ನೋಡ್ಕೊಂಡಿದ್ದೀರಾ. ಇನ್ನೇನು ಕೆಲವೇ ದಿನಗಳು ಉಳಿದಿವೆ, ಆ ಕೆಲವು ದಿನಗಳನ್ನು ಯಾವ ರೀತಿ ಯೂಸ್ ಮಾಡ್ಕೋತೀರಿ ಅದ್ರ ಮೇಲೆ ನಿಮ್ಮ ಸಕ್ಸಸ್ ಡಿಪೆಂಡ್ ಆಗಿರುತ್ತೆ. ಸೊ ಎಷ್ಟು ಸಾಧ್ಯನೋ ಅಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರ್ಬೋದು ಅಥವಾ ಕ್ವಶನ್ಸ್ ಅನ್ನು ಟಚ್ ಮಾಡಲಿಕ್ಕೆ ಟ್ರೈ ಮಾಡಿ. ನಿಮ್ಮ ಎಬಿಲಿಟಿ ಗೊತ್ತಾಗತ್ತೆ, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇರಲಿ, ನೀವೆಲ್ಲರೂ ಕೂಡ ಎಕ್ಸಾಮ್ ಅನ್ನು ಪಾಸ್ ಆಗ್ತೀರಿ ಅನ್ನೋ ಕಾನ್ಫಿಡೆನ್ಸ್ ನಿಮಗಿರಲಿ. ನೀವೆಲ್ಲರೂ ಕೂಡ ಭಾರತಾಂಬೆ ಸೇವೆಗೆ ರೆಡಿ ಆಗಿದ್ದೀರಾ. ಓಕೆ, ಇವತ್ತಿನ ಕ್ಲಾಸ್ ನಲ್ಲಿ ನಾವು ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್, ಅಂದ್ರೆ ಮ್ಯಾಕ್ಸಿಮಮ್ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇರ್ತವೆ. ಟೋಟಲ್ 50 ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಬಿಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಪ್ರತಿಯೊಂದು ಪ್ರಶ್ನೆಯನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೆ ಇಡಿಯೋಣ ನೋಡಿ ಅಂತ ಹೇಳ್ತಾ ಒಂದೇ ಪ್ರಶ್ನೆಗೆ ನೇರವಾಗಿ ಹೋಗೋಣ. ನೋಡ್ರಿ, ಮೊದಲನೇ ಪ್ರಶ್ನೆ ಏನಿದೆ ಅಂತಕ್ಕಂಥದ್ದು ಅಂದ್ರೆ ದ ಲೈಟೆಸ್ಟ್ ಆಟಮ್. ಲೈಟೆಸ್ಟ್ ಆಟಮ್ ಅಂತಂದ್ರೆ ಅತ್ಯಂತ ಹಗುರವಾಗಿರ್ತಕ್ಕಂಥ ಒಂದು ಪರಮಾಣು. ಲೈಟೆಸ್ಟ್ ಆಟಮ್ ಅಂತ ಪ್ರಶ್ನೆ ಕೇಳ್ತಾನೆ. ಲೈಟೆಸ್ಟ್ ಆಟಮ್ ಅಂದಾಗ ಯಾವ್ದು ಹಾಕ್ಬೇಕಾಗತ್ತೆ ನಾವು ಇಲ್ಲಿ? ಹೈಡ್ರೋಜನ್ ಹಾಕ್ಬೇಕು. ಯಾವ್ದಾದ್ರೆ ಲೈಟೆಸ್ಟ್ ಆಟಮ್ ಅಂತಂದ್ರೆ ಹೈಡ್ರೋಜನ್ ಬರ್ತದ. ನೆಕ್ಸ್ಟ್ ನೋಡ್ರಿ, ಇನ್ನೊಂದ್ ಏನ್ ಕೇಳ್ತಾನಂದ್ರೆ ಲೈಟೆಸ್ಟ್ ಮೆಟಲ್ ಅಂತ ಕೇಳ್ತಾನೆ. ಲೈಟೆಸ್ಟ್ ಮೆಟಲ್, ಮೆಟಲ್ ಅಂದಾಗ ಯಾವ್ದು ಹಾಕ್ಬೇಕಂದ್ರೆ ನಾವು ಇಲ್ಲಿ ಲೀಥಿಯಂ ಅನ್ನ ಹಾಕ್ಬೇಕಾಗತ್ತೆ. ಮೆಟಲ್ ಅಂದಾಗ ಯಾವ್ದು ಹೇಳ್ರಿ? ಲೀಥಿಯಂ. ದಿಸ್ ಇಸ್ ಮೆಟಲ್. ಲೈಟೆಸ್ಟ್ ಮೆಟಲ್ ಅಂದ್ರೆ ಲೀಥಿಯಂ, ಲೈಟೆಸ್ಟ್ ಆಟಮ್ ಅಂತಂದ್ರೆ ಯಾವುದು? ಹೈಡ್ರೋಜನ್. ಕ್ಲಿಯರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಏನಿದೆ? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಮ್ಯಾಗ್ನೆಟಿಕ್. ಮ್ಯಾಗ್ನೆಟಿಕ್ ಯಾವುದು ಅಂತ ಕೇಳಿದಾನೆ. ಮ್ಯಾಗ್ನೆಟಿಕ್ ಕೆಳಗಿನ ಯಾವ್ದಿದೆ ಅಂತ ಪ್ರಶ್ನೆ ಕೇಳಿದಾಗ ನೋಡ್ರಿ, ನಾವು ಯಾವ್ದು ಹಾಕ್ಬೇಕಂತಂದ್ರೆ ಇಲ್ಲಿ ಮರ್ಕ್ಯೂರಿ ಇದೆ, ಐರನ್ ಇದೆ, ಗೋಲ್ಡ್ ಇದೆ, ಸಿಲ್ವರ್ ಇದೆ. ಮ್ಯಾಗ್ನೆಟಿಕ್ ಮೀನ್ ಅಯಸ್ಕಾಂತವನ್ನ ಅಟ್ರಾಕ್ಷನ್ ಮಾಡ್ಕೋದು ಯಾವ್ದಂತಂದ್ರೆ ಐರನ್. ನೋಡ್ರಿ, ಇದನ್ನ ಯಾವ ರೀತಿ ನೆನಪಿಡಬೇಕು? INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ನಿಮ್ಗೆ ಗೊತ್ತಿರತಕ್ಕಂಥದ್ದು INC ಅಂತ ನೆನಪಿಡ್ರಿ. ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅನ್ನ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡೋದು. ಅದ್ರಲ್ಲಿ ನೋಡ್ರಿ, ಫಸ್ಟ್ ಇರತಕ್ಕಂಥದ್ದು ಯಾವುದು? ಐ. ಐ ಮೀನ್ಸ್ ಐರನ್. ಐ ಅಂದ್ರೆ ಯಾವುದು? ಐರನ್. ಎನ್ ಅಂತಂದ್ರೆ ಯಾವ್ದು ಬಳಸ್ತೀವಿ ನಾವು ಅಂದ್ರೆ ನಿಕ್ಕಲ್. ಎನ್ ಅಂದ್ರೆ ಯಾವ್ದು ಹೇಳ್ರಿ? ನಿಕ್ಕಲ್. ಇನ್ನೊಂದು ಯಾವ್ದಂದ್ರೆ ಕೊಬಾಲ್. ಈ ಮೂರು ಏನಪ್ಪಾ ಅಂತಂದ್ರೆ ಮ್ಯಾಗ್ನೆಟಿಕ್ ಬಹಳಷ್ಟು ಸಾರಿ ಪ್ರಶ್ನೆಯನ್ನು ಕೇಳಿದಾನೆ. ಈ ಮೂರು ನಿಮ್ಗೆ ಏನಾಗಿರ್ಬೇಕಂತಂದ್ರೆ ಗೊತ್ತಿರಬೇಕಾಗತ್ತೆ. ಮ್ಯಾಗ್ನೆಟಿಕ್ ಅಂದ್ರೆ ನಮ್ಮ ಆನ್ಸರ್ ಯಾವ್ದಾಗತ್ತೆ ಇಲ್ಲಿ? ಐರನ್ ಅಂತ ಆಗತ್ತೆ. ಓಕೆ, ಥರ್ಡ್ ಕ್ವಶನ್. ಬಾಡಿ ಅಟ್ ರೆಸ್ಟ್ ಮೇ ಹ್ಯಾವ್ ವಿಚ್ ಆಫ್ ದ ಫಾಲೋವಿಂಗ್. ಒಂದು ಬಾಡಿ ರೆಸ್ಟ್ ಒಳಗಿದ್ರೆ ಏನೇನ ಹೊಂದಿರ್ತದ ಅಂತ ಪ್ರಶ್ನೆ ಕೇಳಿದಾನೆ. ಒಣ್ಣೇದೇನಿದೆ? ಸ್ಪೀಡ್ ಅಂತಕ್ಕಂಥದ್ದು ಆಗದಲ್ಲ, ಹೌದಾ? ಸ್ಪೀಡ್ ಅಂತಂದ್ರೆ ಮೂಮೆಂಟ್ ಆಗ್ತಿರ್ತದ. ನೋಡ್ರಿ, ನೆಕ್ಸ್ಟ್ ಇದು ಮೊಮೆಂಟಮ್ ಅಂತಂದ್ರೆ ಮಾಸ್ ಇಂಟು ವೆಲಾಸಿಟಿ. ವೆಲಾಸಿಟಿ ಅಂದ್ರೆ ಕೂಡ ಚಲನೆಯಲ್ಲಿ ಇರ್ತದ. ನೆಕ್ಸ್ಟ್ ಯಾವ್ದು ವೆಲಾಸಿಟಿ ಇದು ಆಗೋದಿಲ್ಲ. ಸೊ ನಮ್ಮ ಆನ್ಸರ್ ಯಾವ್ದಾಗತ್ತೆ ಅಂದ್ರೆ ಇಲ್ಲಿ ಎನರ್ಜಿ. ಯಾವ್ದಾಗತ್ತೆ ಹೇಳ್ರಿ? ಎನರ್ಜಿ. ಅ ಬಾಡಿ ಅಟ್ ರೆಸ್ಟ್ ಮೇ ಹಾವ್ ವಿಚ್ ಆಫ್ ದ ಫಾಲೋವಿಂಗ್ ಅಂದಾಗ ಏನ್ ಹೇಳ್ಬೇಕಂತಂದ್ರೆ ಮಾಸ್. ಆನ್ಸರ್ ಈಸ್ ಸಾರಿ ಎನರ್ಜಿ. ಯಾವ್ದಾಗತ್ತೆ ಹೇಳ್ರಿ? ಎನರ್ಜಿ. ನೆಕ್ಸ್ಟ್ ನೋಡ್ರಿ, ವಾಟ್ ಈಸ್ ದ ಫಾರ್ಮುಲಾ ಆಫ್ ಇಥೆನಾಲ್? ಇಥೆನಾಲ್ ಫಾರ್ಮುಲಾ ಏನಂತ ಕೇಳಿದಾನೆ. ಯಾವ್ದು? ಇಥೆನಾಲ್. ಆಲ್ಕೋಹಾಲ್ ಯಾವ್ದು ಬರ್ತದ? ಫಂಕ್ಷನ್ ಗ್ರೂಪ್ ಅಂದ್ರೆ OH. ಇಲ್ಲಿ ಇಥೆನಾಲ್ ಅಂತ ಕೇಳಿದ ಯಾವ್ದು ಹಾಕ್ಬೇಕಂತಂದ್ರೆ ನಾವು C2H5OH. ಎಥೆನಾಲ್ ಫಾರ್ಮುಲಾ ಯಾವ್ದು ಹೇಳ್ರಿ? C2H5OH. ನೋಡ್ರಿ, ಇಲ್ಲಿ ಯಾವ ರೀತಿ ಪ್ರಶ್ನೆಗಳದ ಅಂದ್ರೆ ಪೂರಾ ಡೆಡ್ ಈಸಿ ಇರತಕ್ಕಂತ ಪ್ರಶ್ನೆಗಳದಾವ, ಮೀಡಿಯಂ ಮಾಡರೇಟ್ ಇದ್ದಿರ್ತಕ್ಕಂಥ ಪ್ರಶ್ನೆಗಳದಾವ, ಡಿಫಿಕಲ್ಟ್ ಇರುವಂತ ಪ್ರಶ್ನೆಗಳದಾವ. ಅಂದ್ರೆ ಯಾವ ತರ ಪ್ರಶ್ನೆ ಕೇಳಿದ್ರು ಕೂಡ ನಮ್ಮ ಕ್ವಶನ್ಸ್ ಮಿಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮಾಡಿರ್ತಕ್ಕಂಥ ಪ್ರಶ್ನೆಗಳು. ಇಲ್ಲಿ ಎಥೆನಾಲ್ ಫಾರ್ಮುಲಾ ಅಂತಂದ್ರೆ ಯಾವುದು? C2H5OH. ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೆಮಿಕಲ್ ಫಾರ್ಮುಲಾ ಆಫ್ ಮೀಥೇನ್. ಕಾಮನ್ ಆಗಿ ನಿಮ್ಗೆ ಗೊತ್ತಿರತಕ್ಕಂಥದ್ದು ಮೀಥೇನ್ ಫಾರ್ಮುಲಾ ಯಾವ್ದಂತಂದ್ರೆ CH4. ಮೀಥೇನ್ ಫಾರ್ಮುಲಾ ಯಾವ್ದಂದ್ರೆ CH4. ಇದು ಏನಾಗಿರ್ತದ ಅಂದ್ರೆ ಅಲ್ಕೇನ್ ಆಗಿರ್ತದೆ. ಏನ್ ಹೇಳ್ರಿ ಇದು? ಅಲ್ಕೇನ್. ಅಲ್ಕೇನ್ ಜನರಲ್ ಫಾರ್ಮುಲಾ ಏನ್ ಹೇಳ್ರಿ? CnH2n+2. ಎದರದಿದು? ಅಲ್ಕೇನ್. ನೆಕ್ಸ್ಟ್ ಈ ಮೀಥೇನ್ ಅನ್ನ ಎಲ್ಲೆಲ್ಲಿ ಬಳಸ್ತಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು ನಮ್ಗೆ. ನ್ಯಾಚುರಲ್ ಗ್ಯಾಸ್ ಅಲ್ಲಿ ಬಳಸ್ತೀವಿ, CNG ನ್ಯಾಚುರಲ್ ಗ್ಯಾಸ್ ಅಲ್ಲಿ ಬಳಸ್ತೀವಿ, ಹೌದಾ? ಬಯೋಗ್ಯಾಸ್ ಅಥವಾ ಗೋಬರ್ ಗ್ಯಾಸ್ ನಲ್ಲಿ ಏನ್ ಬಳಸ್ತೀವಿ ಅಂತಂದ್ರೆ ನಾವು ಈ ಒಂದು ಮೀಥೇನ್ ಅನ್ನ ಬಳಸ್ತೀವಿ. ನೆಕ್ಸ್ಟ್ ನೋಡ್ರಿ, ಡ್ಯಾಶ್ ಇಸ್ ಅ ಕೆಮಿಕಲ್ ಸಿಂಬಲ್ ಆಫ್ ಪೊಟ್ಯಾಸಿಯಂ. ಪೊಟ್ಯಾಸಿಯಂ ನ ಸಿಂಬಲ್ ಯಾವ್ದಂದ್ರೆ ನಮ್ಗೆ ಇಲ್ಲಿ ಕೆ. ಪ್ರತಿಯೊಂದು ಸಿಂಬಲ್ ನಿಮ್ಗೆ ಗೊತ್ತಿರಬೇಕು ಪೊಟ್ಯಾಸಿಯಂ ಅಂದಾಗ ಯಾವುದು? ಕೆ. ಇಲ್ಲಿ ನೋಡ್ರಿ, PB ಅಂದ್ರೆ ಎದರದಿದು? ಲೆಡ್. ಸಿ ಸದ ಸಿಂಬಲ್ ಯಾವುದು? ಲೆಡ್. ನೆಕ್ಸ್ಟ್ ಎಸ್ ಅಂದ್ರೆ ಯಾವುದು? ಸಲ್ಫರ್. ಪಿ ಅಂತಂದ್ರೆ ಯಾವುದು? ಫಾಸ್ಫರಸ್. ನೋಡ್ರಿ, ಪೊಟ್ಯಾಸಿಯಂ ಅಂದಾಗ ನೀವು ಪಿ ಅಂತ ಹಾಕ್ಬಾರ್ದು. ಪೊಟ್ಯಾಸಿಯಂ, ಕೆ, ಫಾಸ್ಫರಸ್, ಪಿ. ಸೋಡಿಯಂ ಅಂತ ಕೇಳ್ತಾನೆ ಬಹಳಷ್ಟು ಸಾರಿ. ಸೋಡಿಯಂ ಏನಂದ್ರೆ ಎಣ್ಣೆ. ಇಷ್ಟು ನಿಮ್ಗೆ ಏನಾಗಿರ್ಬೇಕಂತಂದ್ರೆ ಕ್ಲಿಯರ್ ಆಗಿರ್ಬೇಕಾಗತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, ಏನಿದೆ? ವೆಲಾಸಿಟಿ ಆಫ್ ಬಾಡಿ ಕ್ಯಾಲ್ಕುಲೇಟೆಡ್ ಬೈ. ವೆಲಾಸಿಟಿಯನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ನಾವು ನಮ್ಗೆ ಇಲ್ಲಿ ಗೊತ್ತಿರಬೇಕು ನೋಡ್ರಿ. ಏನು ಒಂದು ಸ್ಪೀಡ್ ಅಂದ್ರೆ ಏನ್ ಗೊತ್ತಿರಬೇಕು? ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಫಾರ್ಮುಲಾ ಗೊತ್ತಿರಬೇಕು. SI ನ್ಯೂಟನ್ ಇಸ್ ಸ್ಕೇಲರ್ ಮತ್ತು ವೆಕ್ಟರ್ ಕ್ವಾಂಟಿಟಿ ಯಾವ್ದಂತಕ್ಕಂಥ ಪ್ರಶ್ನೆ ಕೇಳ್ತಾನೆ. ಸ್ಪೀಡ್ ಈಕ್ವಲ್ ಟು ಏನ? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸ್ಪೀಡ್ ಅಂದ್ರೆ ಏನ್ರಿ? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಇಲ್ಲಿ ಡಿಸ್ಟೆನ್ಸ್ ಅಂದ ಏನ್ ತಗೋತೀವಿ ನಾವು? ಮೀಟರ್ ಅನ್ನ ತಗೋತೀವಿ. ಟೈಮ್ ಅಂದಾಗ ಸೆಕೆಂಡ್ ತಗೋತೀವಿ. SI ಯೂನಿಟ್ ಆಫ್ ಸ್ಪೀಡ್ ಇಸ್ ಮೀಟರ್ ಪರ್ ಸೆಕೆಂಡ್. ಇದು ನಿಮ್ಗೆ ಗೊತ್ತಿರತಕ್ಕಂಥದ್ದು. SI ಈ ರೀತಿಯಲ್ಲಿ ಕೊಟ್ಟಿರ್ತಾನೆ ಆಪ್ಷನ್ ಅಲ್ಲಿ, ಅಥವಾ ಹಿಂಗೂ ಕೊಡಬಹುದು. ಎರಡೂ ಕೂಡ ಒಂದೇ. ಮೀಟರ್ ಪರ್ ಸೆಕೆಂಡ್ ಅಂದಾಗ ಯಾವುದು? ಸ್ಪೀಡ್. ಸ್ಪೀಡ್ SI ಯೂನಿಟ್ ಏನು? ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ಇದು ಯಾವ ರೀತಿ ಇರುತ್ತೆ ಅಂದ್ರೆ ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ. ಏನ್ ಹೇಳಿದ್ರು?
ಸ್ಪೀಡ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಹೌದಾ? ನೆಕ್ಸ್ಟ್ ವೆಲಾಸಿಟಿಯನ್ನ ನೋಡ್ರಿ. ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ವೆಲಾಸಿಟಿ ಅಂದಾಗ ಎಂತ ಓದ್ತಿರೋಣ ನಾವಿಲ್ಲಿ, ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಇದು ಸೇಮ್ ಫಾರ್ಮುಲಾ, ಡಿಫ್ರೆಂಟ್ ಇರುತ್ತೆ, ಬಟ್ ಎಸ್ ಐ ಯುನಿಟ್ ಏನಾಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಮೀಟರ್ ಪರ್ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್ ಆಗತ್ತೆ. ನೆಕ್ಸ್ಟ್ ವೆಲಾಸಿಟಿ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಇದೇನಾಗತ್ತೆ ನಮ್ಗೆ ಇಲ್ಲಿ, ವೆಕ್ಟರ್ ಕ್ವಾಂಟಿಟಿ ಆಗತ್ತೆ. ಇಲ್ಲಿ ಕೇಳಿದೆ ನೋಡ್ರಿ, ವೆಲಾಸಿಟಿ ಆಫ್ ಬಾಡಿ ಇಸ್ ಕ್ಯಾಲ್ಕುಲೇಟೆಡ್ ಬೈ ವೆಲಾಸಿಟಿ ಅಂದ್ರೆ ಏನಾಗತ್ತೆ ನಮ್ಗೆ ಇಲ್ಲಿ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಏನಾಗತ್ತೆ ಹೇಳ್ರಿ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್, ಡಿಸ್ಪ್ಲೇಸ್ಮೆಂಟ್. ಓಕೆ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಇಲ್ಲಿ ನೋಡ್ರಿ ಸೇಮ್ ಬರ್ತದ, ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ಯಾವುದು, ಮೀಟರ್ ಪರ್ ಸೆಕೆಂಡ್. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಡ್ಯಾಶ್ ಇಸ್ ದ ಆಸಿಡ್ ಅಮಂಗ್ ದ ಫಾಲೋವಿಂಗ್. ಈ ಕೆಳಗಿನ ಯಾವುದು ಆಸಿಡ್ ಇದೆ ಅಂತ ಪ್ರಶ್ನೆ ಕೇಳಿದೆ ನೋಡ್ರಿ. ಎನ್ ಎ ಸಿ ಎಲ್ ಅಂದ್ರೆ ಸ್ಟಾರ್ಟ್ ಟೈಮ್ ಗೊತ್ತಿರತಕ್ಕಂಥದ್ದು, ಎಚ್ ಸಿ ಎಲ್ ಅಂದ್ರೆ ಏನೇಳ್ರಿ, ಹೈಡ್ರೋಕ್ಲೋರಿಕ್ ಆಸಿಡ್, ಹೈಡ್ರೋಕ್ಲೋರಿಕ್ ಆಸಿಡ್ ಅಂತಕ್ಕಂಥದ್ದು ಕಾಮನ್ ಆಗಿ ಗೊತ್ತಿರ್ತದೆ. ನೆಕ್ಸ್ಟ್ ಎನ್ ಎ ಓ ಎಚ್ ಅಂದ್ರೆ ಏನೇಳ್ರಿ ನೋಡೋಣ, ಸೋಡಿಯಂ ಹೈಡ್ರಾಕ್ಸೈಡ್. ಎನ್ ಎ ಓ ಎಚ್ ಅಂದ್ರೆ ಏನೇಳ್ರಿ, ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ಎನ್ ಎ ಓ ಎಚ್. ಲಾಸ್ಟ್ ಇರತಕ್ಕಂಥದ್ದು ಎನ್ ಎ ಟು ಸಿ ಓ ತ್ರೀ. ಬಹಳಷ್ಟು ಸರಿ ಪ್ರಶ್ನೆ ಕೇಳ್ತಾನೆ ಇದೇನಂದ್ರೆ, ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತೀವಿ, ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಕಾರ್ಬೋನೇಟ್. ನೆಕ್ಸ್ಟ್ ಎನ್ ಎ ಟು ಸಿ ಓ ತ್ರೀ. ಸೋಡಿಯಂ ಕಾರ್ಬೋನೇಟ್ ಮೀನ್ಸ್ ಇದು ಎಂತ ಎಂತ ಸೋಡಾ ಅಂತ ಕರಿತೀವಿ ನಾವು ಇದಕ್ಕೆ, ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾ ಅಂದ್ರೆ ಯಾವುದು, ಸೋಡಿಯಂ ಕಾರ್ಬೋನೇಟ್ ಇಸ್ ಕಾಲ್ಡ್ ಆಸ್ ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾ ಅಂತ ನಾವು ಇದನ್ನ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಎನ್ ಎ ಹೆಚ್ ಸಿ ಓ ತ್ರೀ ಕೇಳ್ತಾನೆ. ಎನ್ ಎ ಹೆಚ್ ಸಿ ಓ ತ್ರೀ ಅಂದ್ರೆ ಸೋಡಿಯಂ ಬೈ ಕಾರ್ಬೋನೇಟ್ ಅಂತ ಕರಿತೀವಿ. ಏನೇಳ್ರಿ, ಸೋಡಿಯಂ ಬೈ ಕಾರ್ಬೋನೇಟ್. ಇದ್ರ ಫಾರ್ಮುಲಾ ಏನಿದೆ, ಎನ್ ಎ ಹೆಚ್ ಸಿ ಓ ತ್ರೀ. ಇದ್ರ ಕಾಮನ್ ನೇಮ್ ಏನಂದ್ರೆ ಬೇಕಿಂಗ್ ಸೋಡಾ. ಇದೇನೇಳ್ರಿ, ಬೇಕಿಂಗ್ ಸೋಡಾ. ಇದು ಯಾವ್ದು ಹೇಳ್ರಿ, ಇದು ವಾಷಿಂಗ್ ಸೋಡಾ, ಆದ್ರೆ ಇದು ಬೇಕಿಂಗ್ ಸೋಡಾ. ಎನ್ ಎ ಸಿ ಎಲ್ ಮೀನ್ಸ್ ಟೇಬಲ್ ಸಾಲ್ಟ್, ಕಾಮನ್ ಸಾಲ್ಟ್. ಹೆಚ್ ಸಿ ಎಲ್ ಮೀನ್ಸ್ ಹೈಡ್ರೋಕ್ಲೋರಿಕ್ ಆಸಿಡ್. ಸೊ ಆನ್ಸರ್ ಏನ್, ಪ್ರಶ್ನೆ ಏನ್ ಕೇಳಿದಾನೆ, ಆಸಿಡ್ ಯಾವ್ದಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆನ್ಸರ್ ಇಸ್ ಹೆಚ್ ಸಿ ಎಲ್. ನೆಕ್ಸ್ಟ್ ನೋಡ್ರಿ, ವಿಚ್ ಈಸ್ ವಾಟರ್ ಸೋಲಿಬಲ್ ವಿಟಮಿನ್. ನೀರಿನಲ್ಲಿ ಕರಗೋ ವಿಟಮಿನ್ ನ ನೀವು ಬಿಸಿ ನೀರು ಅಂತ ನೆನಪಿಡ್ರಿ. ಬಿಸಿ ನೀರು ಅಂದ್ರೆ ವಾಟರ್ ನಲ್ಲಿ ಕರಗತಕ್ಕಂಥ ವಿಟಮಿನ್ಸ್ ಯಾವುದು, ಬಿ ಮತ್ತು ಸಿ. ವಾಟರ್ ಅಂದಾಗ ಯಾವುದು, ಬಿ ಮತ್ತು ಸಿ. ಅಡಿಕೆ ನೋಡ್ರಿ, ಎ ಡಿ ಇ ಕೆ, ಅಡಿಕೆ ನೀರಿನಲ್ಲಿ ಕರಗೋದಿಲ್ಲ, ಎ ಡಿ ಕೆ ನೀರಿನಲ್ಲಿ ಕರಗೋದಿಲ್ಲ. ಎಲ್ಲಿ ಕರಗ್ತಾವ ಅಂತಂದ್ರೆ, ದೀಸ್ ಆರ್ ಪ್ಯಾಡ್ ಸೊಲಿಬಲ್ ವಿಟಮಿನ್ಸ್. ಇದು ಪ್ಯಾಡ್ ಒಳಗೆ ಸೊಲಿಬಲ್ ಅಕ್ಕ, ಇವ ಏನಂತಂದ್ರೆ ವಾಟರ್ ಒಳಗೆ ಕರಗ್ತಾವ. ಪ್ರಶ್ನೆ ಏನ್ ಕೇಳಿದಾನೆ, ವಾಟರ್ ಸೊಲಿಬಲ್ ವಿಟಮಿನ್ ಯಾವುದು ಅಂತ ಕೇಳಿದಾನೆ ನೋಡ್ರಿ. ಇಲ್ಲಿ ಬಿ ಇದೆ, ಕೆ ಇದೆ, ಎ ಇದೆ, ನನ್ ಇದೆ, ಅಂದ್ರೆ ಬಿ ಮತ್ತು ಸಿ ಏನಾಗಿರ್ತಾವ, ವಾಟರ್ ಸೊಲಿಬಲ್. ಸೊ ಆನ್ಸರ್ ಇಸ್ ಎ. ಯಾವ್ದಾಗತ್ತೆ ಹೇಳ್ರಿ, ಆನ್ಸರ್ ಅಂತ ಎ ಆಗತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಅ ನ್ಯೂಟ್ರಲ್ ಸೊಲ್ಯೂಷನ್ ಎಸ್ ಪಿ ಎಚ್ ವ್ಯಾಲಿ. ನ್ಯೂಟ್ರಲ್ ಸೊಲ್ಯೂಷನ್ ಪಿ ಎಚ್ ವ್ಯಾಲಿ ಎಷ್ಟಿರ್ತದ, ಸೆವೆನ್ ಇರ್ತದ. ಲೆಸ್ ದೆನ್ ಸೆವೆನ್ ಅಂತಂದ್ರೆ, ಲೆಸ್ ದೆನ್ ಸೆವೆನ್ ಅಂತಂದ್ರೆ ದಟ್ ಈಸ್ ಆಸಿಡ್. ಮೋರ್ ದೆನ್ ಸೆವೆನ್ ಅಂತಂದ್ರೆ ಬೇಸ್. ಮೋರ್ ದೆನ್ ಸೆವೆನ್ ಈಸ್ ಬೇಸ್. ಇದು ಬೇಸ್, ಇದು ಆಸಿಡ್. ಕ್ಲಿಯರ್? ನೆಕ್ಸ್ಟ್ ಕ್ವೆಶನ್ ನೋಡ್ರಿ, ಮೊಮೆಂಟಮ್ ಈಸ್ ದ ಪ್ರೊಡಕ್ಟ್ ಆಫ್ ಮಾಸ್ ಇಂಟು ವೆಲಾಸಿಟಿ. ಮೊಮೆಂಟಮ್ ಈಸ್ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿ. ಫಾರ್ಮುಲಾ, ಸಿಂಪಲ್ ಫಾರ್ಮುಲಾ ಕೇಳ್ತಾನೆ. ಫಿಸಿಕ್ಸ್ ನಲ್ಲಿ ಏನ್ ಫಾರ್ಮುಲಾ ಇದ್ರದಲ್ಲ, ಇವುಗಳನ್ನ ಮಾಡಿ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಈಸಿಯಾಗಿ ಆನ್ಸರ್ ಮಾಡಬಹುದು. ನೋಡ್ರಿ, ಮೊಮೆಂಟಮ್ ಏನು, ಮಾಸ್ ಇಂಟು ವೆಲಾಸಿಟಿ. ಆಪ್ಷನ್ ಬಿ ಇಸ್ ರೈಟ್. ಡೈರೆಕ್ಟ್ ಆಗ್ಬಹುದು ಆನ್ಸರ್. ನೆಕ್ಸ್ಟ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅಸೋಸಿಯೇಟೆಡ್ ವಿತ್ ದ ಡಾಪ್ಲರ್ ಎಫೆಕ್ಟ್. ಡಾಪ್ಲರ್ ಎಫೆಕ್ಟ್ ಎದಕ್ಕೆ ಸಂಬಂಧಪಟ್ಟದ ಅಂತ ಕೇಳ್ತಾನೆ. ಡಾಪ್ಲರ್ ಎಫೆಕ್ಟ್ ಈಸ್ ರಿಲೇಟೆಡ್ ಟು ಸೌಂಡ್. ಎದಕ್ಕೆ ಸಂಬಂಧಪಟ್ಟದ ಹೇಳಿದ್ರು, ಸೌಂಡ್. ಡಾಪ್ಲರ್ ಎದಕ್ಕೆ ಹೇಳಿದ್ರು, ಸೌಂಡ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನ ಸ್ನೇಲ್ಸ್ ಲಾ ಅಂತ ಕೇಳ್ತಾನೆ. ಏನು, ಲೈಟ್ ಸಂಬಂಧಪಟ್ಟದ ಯಾವ್ದಂದ್ರೆ ಸ್ನೇಲ್ಸ್ ಲಾ. ಎದಕ್ಕೆ ಸಂಬಂಧಪಟ್ಟದ ಅಂತ ಪ್ರಶ್ನೆ ಕೇಳ್ತಾನೆ. ದಟ್ ಇಸ್ ರಿಲೇಟೆಡ್ ಟು ಲೈಟ್. ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಪ್ರಶ್ನೆಗಳನ್ನ ನೀವು ನೋಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅನ್ ಎಕ್ಸಾಂಪಲ್ ಆಫ್ ಸ್ಟೆಮ್. ಈ ಕೆಳಗಿನ ಯಾವುದು ಸ್ಟೆಮ್ ಅಲ್ಲ ಅಂತ ಕೇಳಿದಾನೆ. ಮೊದಲು ನಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ, ಯಾವ ಸ್ಟೆಮ್ ನೋಡ್ರಿ, ಸ್ಟೆಮ್ ಯಾವುದು. ನೆಕ್ಸ್ಟ್ ಅದೇ ರೀತಿ ರೂಟ್ಸ್ ಯಾವುದು ಅಂತಕ್ಕಂಥದ್ದು ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆಗಿರ್ಬೇಕು. ಮೊದಲಿಗೆ ರೂಟ್ಸ್ ನೋಡ್ಕೊಂಡ್ಬಿಡ್ರೆ, ರೂಟ್ಸ್ ಅಂದಾಗ ಯಾವ್ಯಾವ ತಗೋಬೇಕು ನೀವು ಇಲ್ಲಿ ಅಂತಂದ್ರೆ, ಒಂದು ರ್ಯಾಡಿಶ್, ಒಂದ್ ಯಾವ್ದು ಹೇಳ್ರಿ ರ್ಯಾಡಿಶ್. ನೆಕ್ಸ್ಟ್ ಇನ್ನೊಂದ್ ಯಾವ್ದು ಬೀಟ್ರೂಟ್. ಯಾವ್ದು ಹೇಳ್ರಿ ಬೀಟ್ರೂಟ್. ಇನ್ನೊಂದ್ ಯಾವ್ದು ಕ್ಯಾರೆಟ್. ಇವು ಮಾತ್ರ ರೂಟ್ಸ್. ಆಪ್ಷನ್ ಅಲ್ಲಿ ಒಂದ್ಬಿಟ್ರೆ ಬೇರೆ ಪ್ರಶ್ನೆಗೆ ಯಾವಾಗೂ ಕೇಳಲ್ಲ. ನೋಡ್ರಿ, ಇವೇನಂತಂದ್ರೆ ಮಾಡಿಫೈಡ್ ರೂಟ್ಸ್ ಅಂದಾಗ ನಮ್ ಮೂರು ನೆನ್ಪಿಡ್ರಿ, ಒಂದು ರ್ಯಾಡಿಶ್, ಇನ್ನೊಂದು ಬೀಟ್ರೂಟ್, ಇನ್ನೊಂದ್ ಯಾವ್ದಂತಾರೆ ಕ್ಯಾರೆಟ್. ಈ ಮೂರು ಏನಂತಂದ್ರೆ ಮಾಡಿಫೈಡ್ ರೂಟ್ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಇದೆ. ರೂಟ್ ಹೌದಾ? ಇನ್ನು ಸ್ಟೆಮ್ ಅಂದಾಗ ನೋಡ್ರಿ ಬಹಳಷ್ಟು ಬರ್ತವೆ. ಒಂದು ಪೊಟ್ಯಾಟೊ, ಪೊಟ್ಯಾಟೊ ಸ್ಟೆಮ್, ಜಿಂಜರ್. ನೆಕ್ಸ್ಟ್ ಯಾವ್ದಂದ್ರೆ ಜಿಂಜರ್, ಗಾರ್ಲಿಕ್. ನೋಡ್ರಿ ಯಾವ, ಪೊಟ್ಯಾಟೊ, ಜಿಂಜರ್, ಗಾರ್ಲಿಕ್. ನೆಕ್ಸ್ಟ್ ಇಲ್ಲೇನು ಬರ್ತದ ಅಂತಂದ್ರೆ ನಮ್ಗೆ ಇಲ್ಲಿ ಜಿಂಜರ್ ಆಗಿರ್ಬೋದು, ಟರ್ಮರಿಕ್. ಟರ್ಮರಿಕ್ ಏನಿದೆ ಹೇಳ್ರಿ, ಟರ್ಮರಿಕ್. ಇವೇನು ಅಂತಂದ್ರೆ ಸ್ಟೆಮ್ಗೆ ಒಳಗೆ ಎಕ್ಸಾಂಪಲ್ ಬರ್ತಾವ. ಸ್ಟೆಮ್ ಒಳಗೆ ಏನು ಬರ್ತಾವ ಹೇಳ್ರಿ, ಪೊಟ್ಯಾಟೊ, ಜಿಂಜರ್, ಗಾರ್ಲಿಕ್. ನೆಕ್ಸ್ಟ್ ಟರ್ಮರಿಕ್, ಆನಿಯನ್ ಈಸ್ ಆಲ್ಸೋ ಸ್ಟೆಮ್. ಆನಿಯನ್ ಏನಾಗತ್ತೆ ಹೇಳಿದ್ರು ಕೂಡ
ಸ್ಟಮ್ ಆಗತ್ತೆ. ಇನ್ನು ರೂಟ್ಸ್ ಅಂದಾಗ ಯಾವ್ದಂದ್ರೆ ರೆಡಿಶ್, ಬಿಟ್ರೂಟ್ ಮತ್ತು ಕ್ಯಾರೆಟ್ ಏನಾಗತ್ತೆ ಅಂದ್ರೆ ರೂಟ್ಸ್ ಆಗತ್ತವ. ಇಲ್ಲಿ ನೋಡ್ರಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅನ್ ಎಕ್ಸಾಂಪಲ್ ಆಫ್ ಸ್ಟೆಮ್, ಸ್ಟೆಮ್ ಎಕ್ಸಾಂಪಲ್ ಅಲ್ಲ ಅಂತ ಕೇಳಿದಾನೆ. ಜಿಂಜರ್ ಏನ್ ಹಿಡಿದು ಸ್ಟೆಮ್, ಜಿಂಜರ್ ಏನ್ ಹಿಡಿದು ಸ್ಟೆಮ್, ರೆಡಿಶ್ ಏನಾಗತ್ತೆ ಹೇಳ್ರಿ ರೂಟ್. ಆಪ್ಷನ್ ನೋಡ್ರಿ ಕ್ಲಿಯರ್ ಆಗಿ. ಸ್ವೀಟ್ ಪೊಟ್ಯಾಟೋ ಇದೆ ರೂಟ್, ಪೊಟ್ಯಾಟೋ ಇಸ್ ಆಲ್ಸೋ ಸ್ಟೆಮ್, ಪೊಟ್ಯಾಟೋ ಏನಾಗುತ್ತೆ ಸ್ಟೆಮ್ ಆಗ್ಬೇಕು ಇಲ್ಲಿ. ಕ್ಲಿಯರ್ ಆನ್ಸರ್ ಏನಪ್ಪ, ಆಪ್ಷನ್ ಅಲ್ಲಿ ರಾಂಗ್ ಇವೆ, ಆಪ್ಷನ್ ಚೇಂಜ್ ಆಗ್ಬೇಕಾಗಿತ್ತು. ನೋಡ್ರಿ ಇಲ್ಲಿ ನಮ್ ನೀವು ನೆನ್ಪಿಡ್ರಿ, ಇನ್ನೊಂದು ಸ್ಟೆಮ್ ಅಂದ್ರೆ ಏನು, ನೆಕ್ಸ್ಟ್ ಏನಂದ್ರೆ ರೂಟ್ಸ್ ಅಂದ್ರೆ ಯಾವ್ಯಾವ ಬರ್ತಾವ ನೋಡ್ರಿ. ರೂಟ್ಸ್ ರೆಡಿಶ್, ಬಿಟ್ರೂಟ್, ಕ್ಯಾರೆಟ್ ಬರ್ತದ. ಸ್ಟೆಮ್ ಒಳಗ ಪೊಟ್ಯಾಟೋ, ಜಿಂಜರ್, ಗಾರ್ಲಿಕ್, ಟರ್ಮೆರಿಕ್, ಆನಿಯನ್ ಬರ್ತದ. ಜಿಂಜರ್ ಅಂತಕ್ಕಂಥದ್ದು ಏನಾಗತ್ತೆ ನಮ್ಗೆ ಸ್ಟೆಮ್ ಆಗತ್ತೆ, ರೆಡಿಶ್ ಒಂದು ರೂಟ್ ಆಗತ್ತೆ, ಸ್ವೀಟ್ ಪೊಟ್ಯಾಟೋ ಇಸ್ ಆಲ್ಸೋ ರೂಟ್, ಪೊಟ್ಯಾಟೋ ಏನಾಗತ್ತೆ ಸ್ಟೆಮ್ ಆಗತ್ತೆ. ಕ್ಲಿಯರ್, ಪೊಟ್ಯಾಟೋ ಇಸ್ ಅ ಸ್ಟೆಮ್, ನಾಟ್ ಅ ರೂಟ್, ನೆನಪಿರಲಿ ಇದು. ಕ್ಲಿಯರ್, ಇಲ್ಲಿ ಆಪ್ಷನ್ ರಾಂಗ್ ಆಗಿದೆ. ನೆಕ್ಸ್ಟ್ ನೋಡ್ರಿ, ಫೋಟೋಸಿಂಥೆಸಿಸ್, ಫೋಟೋಸಿಂಥೆಟಿಕ್ ಸೆಲ್ ಕನ್ವರ್ಟ್ಸ್ ಸೋಲಾರ್ ಎನರ್ಜಿ. ಫೋಟೋಸಿಂಥೆಸಿಸ್ ಒಳಗ ಸೌರಶಕ್ತಿ ಯಾವ ಎನರ್ಜಿಗೆ ಕನ್ವರ್ಟ್ ಆಗತ್ತೆ ಅಂದ್ರೆ ಸೋಲಾರ್ ಎನರ್ಜಿ ಗೆಟ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ. ಯಾವ ಎನರ್ಜಿ ಆಗತ್ತೆ ಹೇಳ್ರಿ, ಕೆಮಿಕಲ್ ಎನರ್ಜಿ ಆಫ್ ದ ಬಾಡಿ, ಕೆಮಿಕಲ್ ಎನರ್ಜಿ ಆಗಿ ನಮ್ಗೆ ಕನ್ವರ್ಟ್ ಆಗತ್ತೆ ಇಲ್ಲಿ ಫೋಟೋಸಿಂಥೆಸಿಸ್. ಫೋಟೋಸಿಂಥೆಸಿಸ್ಗೆ ಏನೇನ್ ಬೇಕು ಅಂತ ಪ್ರಶ್ನೆ ಕೇಳ್ತಾನೆ. ಸಿಒ ಟು ಇರ್ಬೋದು, ನೆಕ್ಸ್ಟ್ ಯಾವ್ದಂದ್ರೆ ಹೆಚ್ ಟು, ಸಿಒ ಟು, ಹೆಚ್ ಟು, ನೆಕ್ಸ್ಟ್ ಏನ್ ಬೇಕಂದ್ರೆ ಇಲ್ಲಿ ಮಿನರಲ್ಸ್ ಬೇಕಾಗ್ತಾವ. ನೆಕ್ಸ್ಟ್ ಸನ್ಲೈಟ್, ಸನ್ಲೈಟ್ ಬೇಕು, ಅದ್ರ ಜೊತೆಗೆ ಏನ್ ಬೇಕಾಡ್ರಿ ಕ್ಲೋರೋಫಿಲ್, ಏನ್ ಬೇಕಾಡ್ರಿ ಕ್ಲೋರೋಫಿಲ್, ಇವು ಫೋಟೋಸಿಂಥೆಸಿಸ್ ಬೇಕಾಗವ. ಇನ್ನು ಏನ್ ಪ್ರಶ್ನೆ ಕೇಳ್ತಾನೆ ಅಂದ್ರೆ ಫೋಟೋಸಿಂಥೆಸಿಸ್ ಒಳಗೆ ಯಾವ ಗ್ಯಾಸ್ ಅನ್ನ ಸಸ್ಯಗಳು ಬಿಡ್ತಾವ ಅಂತಂದ್ರೆ ಆಕ್ಸಿಜನ್ ಬಿಡ್ತಾವ. ನೆಕ್ಸ್ಟ್ ಡೇ ಟೈಮ್ ಒಳಗೆ ಏನನ್ನ ತೆಗೆದುಕೊಳ್ತಾವು ಅಂತಂದ್ರೆ ಅವು ಡೇ ಟೈಮ್ ಒಳಗೆ ಕಾರ್ಬನ್ ಡೈಆಕ್ಸೈಡ್ ತಗೋತಾವು. ಡೇ ಟೈಮ್ ಏನ್ ತಗೋತಾವ್ರಿ ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ನೈಟ್ ಟೈಮ್ ಒಳಗೆ ಏನ್ ತಗೋತಂದ್ರೆ ನೈಟ್ ಒಳಗೆ ಅವು ಕೂಡ ಏನ್ ತಗೋತಾವ ಅಂದ್ರೆ ಆಕ್ಸಿಜನ್ ನ ಇಂಟೇಕ್ ಮಾಡ್ತಾವ. ಯಾವು ಪ್ಲಾಂಟ್ಸ್. ಕ್ಲಿಯರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಐರನ್ ರಸ್ಟ್ ವೆನ್ ಕಾಂಟ್ಯಾಕ್ಟ್ ವಿತ್, ಐರನ್ ಯಾವಾಗ ತೂಕ ಹಿಡಿತತಿ ಅಂತ ಪ್ರಶ್ನೆ. ಐರನ್ ಯಾವಾಗ ತೂಕ ಹಿಡಿತತಿ ಅಂದ್ರೆ ವೆನ್ ಇಟ್ ಕಾಂಟ್ಯಾಕ್ಟ್ ವಿತ್ ಏರ್ ಆರ್ ವಾಟರ್. ಏರ್ ಮತ್ತು ವಾಟರ್ ಜೊತೆ ಕಾಂಟ್ಯಾಕ್ಟ್ ಆದ, ನೀರು ಮತ್ತು ಗಾಳಿಯ ಜೊತೆ ವರ್ತಿಸಿದಾಗ ಕಬ್ಬಿನ ಏನಾಗ್ತದ ತೂಕ ಹಿಡಿತದ. ಕ್ಲಿಯರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಗ್ವೈಟರ್ ಈಸ್ ದ ಡ್ಯೂ ಟು ದ ಸ್ಟೋರೇಜ್ ಆಫ್, ಗ್ವೈಟರ್ ಡಿಸೀಸ್ ಎದರಿಂದ ಬರ್ತದ ಅಂತಂದ್ರೆ, ಗ್ವೈಟರ್ ಡಿಸೀಸ್ ನೋಡ್ರಿ ಎದುರು ಶಾರ್ಟೇಜ್ ಆದ್ರೆ ಬರ್ತದ ಅಂತಾರೆ. ಗೈಟರ್ ಡಿಸೀಸ್ ಅಯೋಡಿನ್ ಕೊರತೆ ಆದ್ರೆ ಏನಾಗ್ತದಪ್ಪ ಅಂತಂದ್ರೆ ಏನು ಥೈರಾಕ್ಸಿನ್ ಉತ್ಪತ್ತಿ ಆಗೋದಿಲ್ಲ. ಥೈರಾಕ್ಸಿನ್ ಥೈರಾಯ್ಡ್ ಗ್ಲಾಂಡ್ ಅಲ್ಲಿ ಇರ್ತಕ್ಕಂಥ ಥೈರಾಕ್ಸಿನ್ ಉತ್ಪತ್ತಿ ಆಗೋದಿಲ್ಲ. ಸೊ ಗೈಟರ್ ಯಾಕೆ ಬರ್ತದ ಅಂತಂದ್ರೆ ನಮ್ಗೆ ಅಯೋಡಿನ್ ಕೊರತೆ ಆದ್ರೆ ಏನ್ ಬರ್ತದ ಗೈಟರ್ ಡಿಸೀಸ್ ಬರ್ತದ. ಎಟ್ ನೈಟ್ ಟೈಮ್ ಪ್ಲಾಂಟ್ಸ್ ರಿಲೀಸ್, ನೈಟ್ ಟೈಮ್ ಒಳಗೆ ಏನ್ ರಿಲೀಸ್ ಮಾಡ್ತಾವ ಅಂದ್ರೆ ದ ರಿಲೀಸ್ ಕಾರ್ಬನ್ ಡೈಆಕ್ಸೈಡ್, ದ ಟೇಕ್ ಆಕ್ಸಿಜನ್. ನೋಡ್ರಿ ನೈಟ್ ಒಳಗೆ ತಗೋದ ಯಾವ್ದಂದ್ರೆ ಆಕ್ಸಿಜನ್ ನ ಬಿಡೋದ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. ಮಾರ್ನಿಂಗ್ ಟೈಮ್ ನಾವು ಕಾರ್ಬನ್ ಡೈಆಕ್ಸೈಡ್ ತಗೋತಾವ, ಏನನ್ನ ಹೊರಗೆ ಬಿಡ್ತಾವ ಅಂದ್ರೆ ಆಕ್ಸಿಜನ್ ನ ಹೊರಗಡೆ ಬಿಡ್ತವೆ. ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ, ಲೈಕ್ ಪೋಲ್ಸ್ ಆಫ್ ಮ್ಯಾಗ್ನೆಟ್. ಲೈಕ್ ಪೋಲ್ಸ್ ಅಂತಂದ್ರೆ ಒಂದೇ ರೀತಿ ಇರ್ತಕ್ಕಂಥ ಮ್ಯಾಗ್ನೆಟ್, ಎರಡು ಪೋಲ್ಸ್ ಇರ್ತಾವ ನೋಡ್ರಿ, ಒಂದು ಎನ್ ಇನ್ನೊಂದು ಎಸ್, ಎನ್ ಎಸ್ ಇರ್ತಾವ ನೋಡ್ರಿ. ಸೇಮ್ ಇರ್ತಕ್ಕಂಥ ಸಿಮಿಲರ್ ಫೋರ್ಸಸ್ ರಿಪೆಲ್ ಈಚ್ ಅದರ್, ಅನ್ಲೈಕ್ ಫೋರ್ಸಸ್ ಲೈಕ್ ಏನಪ್ಪಾ ಅಂದ್ರೆ ಅಟ್ರಾಕ್ಟ್ ಈಚ್ ಅದ. ನೋಡ್ರಿ ಲೈಕ್ ಫೋರ್ಸಸ್, ಲೈಕ್ ಪೋಲ್ಸ್ ಒಂದೇ ತರ ಇರ್ತಕ್ಕಂಥ ಪೋಲ್ಸ್ ಏನಾಗತ್ತ ಅಂದ್ರೆ ರಿಪೆಲ್. ನೆಕ್ಸ್ಟ್ ಡಿಸ್ಲೈಕ್ ಆರ್ ಅಲೈಕ್ ಫೋರ್ಸಸ್ ಪೋಲ್ಸಸ್ ಏನಾಗ್ತಾವ ಅಂದ್ರೆ ಅಟ್ರಾಕ್ಟ್ ಈಚ್ ಅದರ್. ನೋಡ್ರಿ ಪ್ಲಸ್ ಪ್ಲಸ್ ಇದ್ರೆ ಏನಾಗೋದಿಲ್ಲ, ಅಟ್ರಾಕ್ಟ್ ಆಗೋದಿಲ್ಲ. ಏನಾಕ ಯಾವಾಗಕ್ಕಾವ ಅಂತಂದ್ರೆ ಪ್ಲಸ್ ಮೈನಸ್ ಏನ್ ನೀವು ಅಯಾನ್ಸ್ ಕಲ್ತಿರ್ತೀರ. ಓಕೆ ಹಂಗಿಲ್ಲ ನೋಡ್ರಿ, ಇದು ಎಣ್ಣೆ ಎಣ್ಣೆ ಕೊಡೋದಿಲ್ಲ. ಏನಾಗತ್ತೆ ಅಂದ್ರೆ ಎಣ್ಣೆ ಮತ್ತು ಎಸ್ ಏನಾಗತ್ತ ಅಂದ್ರೆ ಅಟ್ರಾಕ್ಟ್ ಆಗತ್ತಾವ. ಸೇಮ್ ಪೋಲ್ಸ್ ಏನಾಕವ ಅಂತಂದ್ರೆ ರಿಪೆಲ್ ಆಗ್ತಾವ ಅಂತಕ್ಕಂಥದ್ದು ಪ್ರಶ್ನೆ. ನೆಕ್ಸ್ಟ್ ನೋಡ್ರಿ, ಸ್ಕರ್ವಿ ಇಸ್ ಡಿಸೀಸ್ ಕಾಸ್ಡ್ ಡ್ಯೂ ಟು ದ ಡೆಫಿಷಿಯನ್ಸಿ ಆಫ್ ವಿಟಮಿನ್. ಸ್ಕರ್ವಿ ಯಾವ ವಿಟಮಿನ್ ಕೊರತೆ ಆದ್ರೆ ಬರ್ತದ, ಕಾಮನ್ ಆಗಿ ಗೊತ್ತಿರ್ತಕ್ಕಂಥದ್ದು ವಿಟಮಿನ್ ಸಿ, ಬಿ ಇಂದ ಬೇರೆ ಬೇರೆ ಬರ್ತದ. ನೆಕ್ಸ್ಟ್ ಡಿ ದಿಂದ ರಿಕೆಟ್ಸ್ ಬರ್ತದ, ಎ ದಿಂದ ಯಾವ್ದು ಬರ್ತದೆ ನೈಟ್ ಬ್ಲೈಂಡ್ನೆಸ್. ಇದು ನಿಮಗೆ ಕ್ಲಿಯರ್ ಇರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ವಾಟ್ ಈಸ್ ದ ಸ್ಪೀಡ್ ಆಫ್ ಸೌಂಡ್ ಇನ್ ಏರ್. ಸೌಂಡ್ ಇಟ್ಟಿರ್ತದ 332 meters per second. ಇದರದ್ದು ಸ್ಪೀಡ್ ಆಫ್ ಸೌಂಡ್ ಇನ್ ಏರ್ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾರೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಪೌಂಡ್ ಇನ್ ಮೂವಿಂಗ್ ಬಾಡಿ. ಮೂವಿಂಗ್ ಬಾಡಿ ಒಳಗೆ ಯಾವ್ದಿರ್ತಂದ್ರೆ KIE ಅಂತಂದ್ರೆ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ, ಕೈನೆಟಿಕ್ ಎನರ್ಜಿ. ಮೂವಿಂಗ್ ಅಂತಂದ್ರೆ ಏನಂತಂದ್ರೆ ಕೈನೆಟಿಕ್, ಏನಪ್ಪಾ ಅಂದ್ರೆ ಮೊಮೆಂಟದಿಂದ ಏನಾದ್ರು ಒಂದು ಚಲನೆಯಿಂದ ಪಡ್ಕೊಂತ ಅಂದ್ರೆ ಅದು ಚಲನ ಶಕ್ತಿ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ಅದಕ್ಕೆ ಏನ್ ಕರಿತೀವಿ ಕೈನೆಟಿಕ್. ಯಾವ್ದು ಚಲಿಸ್ತದ ಚಲನೆಯಿಂದ ಪಡ್ಕೊಳ್ಳುವಂತ ಶಕ್ತಿಗೆ ಚಲನ ಶಕ್ತಿ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಸೊ ಆಪ್ಷನ್ ಇಸ್ ಸಿ. ಯಾವ್ದಾಗತ್ತೆ ಹೇಳ್ರಿ, ಆಪ್ಷನ್ ಸಿ, ಮೂವಿಂಗ್ ಬಾಡಿ ಅಂದ್ರೆ ಕೈನೆಟಿಕ್ ಎನರ್ಜಿ. ನೆಕ್ಸ್ಟ್ ನೋಡ್ರಿ, ವಾಟ್ ಈಸ್ ದ ಹೌಸ್ ಹೋಲ್ಡ್ ನೇಮ್ ಆಫ್ ಸೋಡಿಯಂ ಬೈ ಕಾರ್ಬೋನೇಟ್. ಆಲ್ರೆಡಿ ಹೇಳಿದ್ ನೋಡ್ರಿ, ಸೋಡಿಯಂ ಬೈ ಕಾರ್ಬೋನೇಟ್ ಏನಾಗತ್ತೆ ಹೇಳ್ರಿ ನಮ್ಗೆ ಬೇಕಿಂಗ್ ಸೋಡಾ. ಸೋಡಿಯಂ ಬೈ ಕಾರ್ಬೋನೇಟ್ ಅಂದ್ರೆ ಬೇಕಿಂಗ್ ಸೋಡಾ. ವಾಷಿಂಗ್ ಸೋಡಾ ಏನಾಗತ್ತೆ ಹೇಳ್ರಿ, ಎನ್ ಎ ಟು ಸಿಒ ತ್ರೀ. ವಾಷಿಂಗ್ ಸೋಡಾ ಏನ್ರಿ, ಎನ್ ಎ ಟು ಸಿಒ ತ್ರೀ ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತೀವಿ. ನೆಕ್ಸ್ಟ್ ಕಾಮನ್ ಸಾಲ್ಟ್ ನೋಡ್ರಿ, ಎನ್ ಎ ಸಿ ಎಲ್, ಸೋಡಿಯಂ ಕ್ಲೋರೈಡ್. ಕ್ಲಿಯರ್. ಇಲ್ಲಿ ವಾಟ್ ಈಸ್ ದ ಹೌಸ್ ಹೋಲ್ಡ್ ನೇಮ್ ಆಫ್ ಸೋಡಿಯಂ ಬೈ ಕಾರ್ಬೋನೇಟ್ ಅಂತ ಯಾವ್ದು ಹಾಕ್ಬೇಕಾದ್ರೆ ನಾವು ಬೇಕಿಂಗ್ ಸೋಡಾ. ಬೈ ಕಾರ್ಬೋನೇಟ್ ಅಂತ ಬಂತಂದ್ರೆ ಏನ್ ಹಾಕ್ಬೇಕಾದ್ರೆ ನಾವು ಬೇಕಿಂಗ್ ಸೋಡಾನ ಆಪ್ಷನ್ ಆಗಿ ಹಾಕ್ಬೇಕು.
ವಿಚ್ ಮಟೀರಿಯಲ್ ಅಲರ್ಟ್ಸ್ ದ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್. ಕೆಮಿಕಲ್ ರಿಯಾಕ್ಷನ್ ರೇಟ್ ಅನ್ನ ಹೆಚ್ಚು ಮಾಡೋದು ಯಾವುದು ಅಂತಂದ್ರೆ ಎಂಜೈಮ್ಸ್. ಯಾವ್ದು ಹೇಳ್ರಿ? ಎಂಜೈಮ್. ಆಪ್ಷನ್ ಕೆಟಲಿಸ್ಟ್ ಅಥವಾ ಎಂಜೈಮ್ ಅಂತ ಕರಿತೀವಿ. ಇದಕ್ಕೆ ಏನಂತೀವಿ ಅಂದ್ರೆ ಕೆಟಲಿಸ್ಟ್. ಯಾವ್ದು ಹೇಳ್ರಿ? ಕೆಟಲಿಸ್ಟ್. ನೆಕ್ಸ್ಟ್, ವಿಚ್ ಇಸ್ ದ ಮೇನ್ ಮೆಟಲ್ ಫೌಂಡ್ ಇನ್ ಅಮಾಲ್ಗಮ್. ಅಮಾಲ್ಗಮ್ ಎದರಲ್ಲಿ ಕಂಡು ಬರ್ತದೆ ಅಂತಂದ್ರೆ ಅಮಾಲ್ಗಮ್ ಇಸ್ ಫೌಂಡ್ ಮರ್ಕ್ಯೂರಿ. ಎದರಲ್ಲಿ ಕಂಡು ಬರ್ತದೆ ಹೇಳ್ರಿ? ಮರ್ಕ್ಯೂರಿ ಅಲ್ಲಿ ಏನ್ ಕಂಡು ಬರ್ತದೆ? ಅಮಾಲ್ಗಮ್. ಸೀಸದಲ್ಲಿ ಯಾವ್ದು ಕಂಡು ಬರ್ತದೆ ಅಂದ್ರೆ ಗೆಲಿನಾ. ಲೆಡ್ ಒಳಗೆ ಯಾವ್ದು ಕಂಡು ಬರ್ತದೆ ಹೇಳ್ರಿ? ಗೆಲಿನಾ. ಲೈಕ್ ದಟ್ ಮರ್ಕ್ಯೂರಿ ಒಳಗೆ ಯಾವ್ದು ಕಂಡು ಬರ್ತದೆ ಅಂತಂದ್ರೆ ನಮ್ಗೆ ಅಮಾಲ್ಗಮ್ ಕಂಡು ಬರ್ತದೆ. ನೆಕ್ಸ್ಟ್ ನೋಡ್ರಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಅಲೋಟ್ರೋಪ್ ಆಫ್ ಕಾರ್ಬನ್. ಕಾರ್ಬನ್ ಅಲೋಟ್ರೋಪ್ ಯಾವುದು ಅಂತ ಪ್ರಶ್ನೆ ಕೇಳಿದಾನೆ. ಅಲ್ಲಿ ಯಾವ್ದಾಗತ್ತೆ ನಮ್ಗೆ? ಡೈಮಂಡ್ ಆಗಿರ್ಬೋದು. ನೆಕ್ಸ್ಟ್ ಇಲ್ಲಿ ಗ್ರಾನೈಟ್, ಇದು ಗ್ರಾಫೈಟ್ ಅಂತ ಕೊಟ್ಟಿಲ್ಲ ನೋಡ್ರಿ. ಆಪ್ಷನ್ ಅನ್ನ ಚೆನ್ನಾಗಿ ಓದಬೇಕು ನೋಡ್ರಿ. ಯಾವ್ಯಾವ ಅಂದ್ರೆ ಡೈಮಂಡ್ ಆಗತ್ತೆ, ಗ್ರಾಫೈಟ್ ಆಗತ್ತ, ಕೋಲ್ ಆಗತ್ತವ, ನೆಕ್ಸ್ಟ್ ಯಾವುದು? ಚಾರ್ಕೋಲ್ ಆಗತ್ತೆ. ಚಾರ್ಕೋಲ್. ಇವೇನಕ್ಕ ಅಂತಂದ್ರೆ ಅಲೋಟ್ರೋಪ್ಸ್ ಆಫ್ ಕಾರ್ಬನ್. ಕಾರ್ಬನ್ ನ ಬಹುರೂಪಗಳು ಅಂತ ಕರಿತೀವಿ. ಇಲ್ಲಿ ಆನ್ಸರ್ ಯಾವುದು? ಡೈಮಂಡ್. ಇದು ಗ್ರಾನೈಟ್ ಇದೆ, ಗ್ರಾಫೈಟ್ ಅಲ್ಲ. ಗ್ರಾಫೈಟ್ ಆಗಿದ್ರೆ ಅದು ಕೂಡ ಆನ್ಸರ್ ಆಗುತ್ತೆ. ಸೊ ಅಲೋಟ್ರೋಪ್ ಆಫ್ ಕಾರ್ಬನ್ ಅಂದ್ರೆ ಯಾವ್ದು ಹಾಕ್ಬೇಕಾದ್ರೆ? ಡೈಮಂಡ್ ಇಸ್ ದ ಅಲೋಟ್ರೋಪ್ ಆಫ್ ಕಾರ್ಬನ್. ನೆಕ್ಸ್ಟ್, ದ ಕಲರ್ ಆಫ್ ಸ್ಟಾರ್ ಡಿಪೆಂಡ್ಸ್ ಆನ್ ಇಟ್ಸ್. ನಕ್ಷತ್ರ ಏನಪ್ಪಾ ಅಂತಂದ್ರೆ ಕಲರ್ ಕಾಣಲಿಕ್ಕೆ ಅಥವಾ ಸೂರ್ಯ ಕಾಣಲಿಕ್ಕೆ ಏನಪ್ಪಾ ಅಂದ್ರೆ ಅಷ್ಟು ಕಲರ್ ಕಾಣಲಿಕ್ಕೆ ಕಾರಣ ಏನಂತಂದ್ರೆ ದಟ್ ಈಸ್ ಬಿಕಾಸ್ ಆಫ್ ಟೆಂಪರೇಚರ್. ತಾಪಮಾನ ಕಾರಣ ಆಗತ್ತೆ. ಅದಕ್ಕೆ ಏನ್ ಕಾರಣ ಆಗತ್ತೆ ಅಂದ್ರೆ ಅಲ್ಲಿ ತಾಪಮಾನ. ನೆಕ್ಸ್ಟ್, ನಂಬರ್ ಆಫ್ ನ್ಯೂಟ್ರಾನ್ಸ್ ಇನ್ ನ್ಯೂಕ್ಲಿಯನ್ಸ್ ನ್ಯೂಕ್ಲಿಯಸ್ ಆಫ್ ಸೋಡಿಯಂ ಈಸ್. ನೋಡ್ರಿ, ಸೋಡಿಯಂ ಕೊಟ್ಟಿದ್ದಾನೆ. ನ್ಯೂಕ್ಲಿಯಾನ್ಸ್ ಅಂದ್ರೆ ಏನ್ ತಗೋಬೇಕಾದ್ರೆ ನಾವು ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್. ನ್ಯೂಕ್ಲಿಯಾನ್ಸ್ ಅಂದಾಗ ಏನಡ್ರಿ? ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್. ಇಲ್ಲಿ ಅಟೋಮಿಕ್ ನಂಬರ್ 11 ಕೊಟ್ರೆ ಅಟೋಮಿಕ್ ನಂಬರ್ ಈಸ್ ಈಕ್ವಲ್ ಟು, ಅಟೋಮಿಕ್ ನಂಬರ್ ಈಸ್ ಈಕ್ವಲ್ ಟು ಏನ್ ತಗೋತೇವ್ರಿ? ನಂಬರ್ ಆಫ್ ಪ್ರೋಟಾನ್ಸ್. ಅಟೋಮಿಕ್ ನಂಬರ್ ಅಂದ್ರೆ ಪಿ ಸಿಕ್ ನಮ್ಗೆ, ಎಷ್ಟಿದೆ? ಪಿ 11. ಅಟೋಮಿಕ್ ಮಾಸ್ ಅಂದಾಗ ಏನ್ ತಗೋತೇವ್ರಿ ನಾವು? ಪ್ರೋಟಾನ್ ಮತ್ತು ನ್ಯೂಟ್ರಾನ್. ಟೋಟಲ್ ಎಷ್ಟು ಕೊಟ್ಟು? ಪಿ ಮತ್ತು ಏನ್ 23 ಕೊಟ್ಟ. ಈ 23 ಒಳಗ ನೀವು 11 ಅನ್ನ ಕಳೆದ್ರೆ ಏನ್ ಸಿಗ್ತದೆ ನಮ್ಗೆ? 12 ಆನ್ಸರ್ ಸಿಗ್ತದೆ. ಅಲ್ಲಿ ನ್ಯೂಟ್ರಾನ್ ಎಷ್ಟಿದಾವ ಅಂತಂದ್ರೆ 12. ನ್ಯೂಟ್ರಾನ್ಸ್ ಎಷ್ಟಿರ್ತಾವ ಹೇಳ್ರಿ? 12 ನ್ಯೂಟ್ರಾನ್ಗಳು ಕಂಡು ಬರ್ತಾವ. ಇಲ್ಲಿ ಸೋಡಿಯಂ ಒಳಗೆ 12 ನ್ಯೂಟ್ರಾನ್ ಇರ್ತಾವ, 11 ಪ್ರೋಟಾನ್ಸ್ ಇರ್ತಾವ. ಅಟೋಮಿಕ್ ನಂಬರ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್. ವಾಟರ್ ಹ್ಯಾಸ್ ಮ್ಯಾಕ್ಸಿಮಮ್ ಡೆನ್ಸಿಟಿ ಅಟ್ 4 ಡಿಗ್ರಿ ಸೆಲ್ಸಿಯಸ್. ವಾಟರ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಕೇಳ್ತಾನೆ, ದಟ್ ಈಸ್ 100 ಡಿಗ್ರಿ ಸೆಲ್ಸಿಯಸ್. ನೆಕ್ಸ್ಟ್ ಫ್ರೀಜಿಂಗ್ ಅಂತ ಕೇಳಿದಾಗ 0 ಡಿಗ್ರಿ ಸೆಲ್ಸಿಯಸ್. ನೆಕ್ಸ್ಟ್, ದ ಮ್ಯಾಮಲ್ ವಿಚ್ ಲೇಸ್ ಎಗ್ ಲೇಯಿಂಗ್ ಮ್ಯಾಮಲ್ಸ್ ಅಂತ ಕೇಳ್ತಾನೆ. ನೆಕ್ಸ್ಟ್ ಫ್ಲೈಯಿಂಗ್ ಮ್ಯಾಮಲ್ ಅಂತ ಕೇಳ್ತಾನೆ. ಒಂದು ಫ್ಲೈಯಿಂಗ್ ಮ್ಯಾಮಲ್, ಫ್ಲೈಯಿಂಗ್ ಮ್ಯಾಮಲ್ ಕೇಳ್ತಾನೆ. ಇನ್ನೊಂದು ಯಾವ್ದಂದ್ರೆ ಎಗ್ ಲೇಯಿಂಗ್ ಮ್ಯಾಮಲ್. ನೋಡ್ರಿ, ಫ್ಲೈಯಿಂಗ್ ಮ್ಯಾಮಲ್ ಅಂತಂದ್ರೆ ಯಾವುದು? ಬ್ಯಾಟ್. ಫ್ಲೈಯಿಂಗ್ ಮ್ಯಾಮಲ್ ಯಾವ್ದು ಹೇಳ್ರಿ? ಬ್ಯಾಟ್. ಬಿ ಎಟ್ ಬ್ಯಾಟ್ ಅಂದ್ರೆ ಬಾವುಲಿ. ನೆಕ್ಸ್ಟ್, ಎಗ್ ಲೇಯಿಂಗ್ ಯಾವ್ದಂದ್ರೆ ಒಂದು ಡಕ್ ಬಿಲ್ಡ್ ಪ್ಲಾಟಿಪಸ್ ಮತ್ತು ಎಕಿಡ್ನ. ಪ್ಲಾಟಿಪಸ್ ಮತ್ತು ಎಕಿಡ್ನ ಏನಂದ್ರೆ ಇವೆರಡು ಕೂಡ ಮೊಟ್ಟೆ ಇಡುವಂತ ಸಸ್ತನಿಗಳು ಅಂತ ಕರಿತೀವಿ. ಮೊಟ್ಟೆ ಇಡುವ ಸಸ್ತನಿಗಳು. ವಿಚ್ ಗ್ಯಾಸ್ ಇಸ್ ಯೂಸ್ ಇನ್ ದ ಪ್ರಿಪರೇಷನ್ ಆಫ್ ಸೋಡಾ ವಾಟರ್? ಸೋಡಾ ವಾಟರ್ ಏನ್ ಬಳಸ್ತೀವಿ ಅಂದ್ರೆ ನಾವು ಕಾರ್ಬನ್ ಡೈಆಕ್ಸೈಡ್ ಸಾಫ್ಟ್ ಡ್ರಿಂಕ್ಸ್ ಅಂತ ಕೇಳಬಹುದು. ಸೋಡಾ ವಾಟರ್ ಅಂತ ಕೇಳಿದ ಯಾವ್ದು ಹೇಳ್ರಿ? ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಕ್ಲಿಯರ್. ನೆಕ್ಸ್ಟ್ ಕ್ವಶನ್, ದ ಮೇನ್ ಕಾನ್ಸ್ಟುವೆಂಟ್ ಆಫ್ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಅಲ್ಲಿ ಮೇನ್ ಏನಿರ್ತದೆ ಅಂತಂದ್ರೆ ಐರನ್ ಇರ್ತದೆ. ನಿಮ್ಗೆ ಗೊತ್ತಿರತಕ್ಕಂಥದ್ದು ಅದೇ ಆರ್ಬಿಸಿ ಒಳಗೆ ಇರ್ತದೆ. ರೆಡ್ ಬ್ಲಡ್ ಸೆಲ್ ಇರ್ತಕ್ಕಂಥದ್ದು. ಇದು ಕಡಿಮೆ ಆದ್ರೆ ಏನ್ ಬರ್ತದೆ ನಮ್ಗೆ? ಎನಿಮಿಯಾ ಡಿಸೀಸ್ ಬರ್ತದೆ. ಆಸಿಡ್ ರೈನ್ಸ್ ಆರ್ ಕಾಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ವಿಚ್ ಗ್ಯಾಸ್? ಆಸಿಡ್ ರೈನ್ ಇದರಿಂದ ಬರ್ತದೆ NO2 ಮತ್ತು SO2. NO2 ಕೂಡ ವಾಟರ್ ಕೂಡ ಏನಾಗತ್ತೆ? ನೈಟ್ರಿಕ್ ಆಸಿಡ್ ಆಗತ್ತೆ. SO2 ಕೂಡ ವಾಟರ್ ಕೊಡ್ರೆ ಸಲ್ಫ್ಯೂರಿಕ್ ಆಸಿಡ್ ಆಗತ್ತೆ. ದೀಸ್ ಟೂ ಆರ್ ದ ರೆಸ್ಪಾನ್ಸಿಬಲ್ ಫಾರ್ ದ ಆಸಿಡ್ ರೈನ್. ಯಾವ್ಯಾವ? SO2 ಮತ್ತು NO2. ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್. ನೆಕ್ಸ್ಟ್, ಎಲೆಕ್ಟ್ರಿಕ್ ಕರೆಂಟ್ ಇಸ್ ಮೇಜರ್ಡ್ ಬೈ. ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಎದರಿಂದ ಅಳಿತೀವಿ ಅಂತಂದ್ರೆ ಕರೆಂಟ್ ಇಸ್ ಮೇಜರ್ಡ್ ಬೈ ದ ಅಮ್ಮೀಟರ್. ಕರೆಂಟ್ ಎದರಿಂದ ಅಳಿತು ಅಂದ್ರೆ ಅಮ್ಮೀಟರ್. ನೆಕ್ಸ್ಟ್, ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಕೇಳಿದಾಗ ಯಾವುದು? ವೋಲ್ಟ್ ಮೀಟರ್. ಪೊಟೆನ್ಶಿಯಲ್ ಡಿಫರೆನ್ಸ್, ಪೊಟೆನ್ಶಿಯಲ್ ಡಿಫರೆನ್ಸ್ ವೋಲ್ಟೇಜ್ ಅಂತ ಕರಿತೀವಿ. ವೋಲ್ಟೇಜ್ ವೋಲ್ಟ್ ಮೀಟರ್. ಎಸ್ ಐ ಯೂನಿಟ್ ವೋಲ್ಟ್. ಕರೆಂಟ್ ಯಾವುದು? ಎಸ್ ಐ ಯೂನಿಟ್ ಅಂದ್ರೆ ಆಂಪಿಯರ್. ಕರೆಂಟ್ ಯಾವ್ದು ಹೇಳ್ರಿ? ಆಂಪಿಯರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಪ್ರೈಮರಿ ಕಲರ್ಸ್ ಆರ್ GRB, GREEN, ರೆಡ್, ಬ್ಲೂ. ಎಲ್ಲಿದೆ ನೋಡ್ರಿ? GRB. ಆಪ್ಷನ್ ಎ ಗ್ರೀನ್, ರೆಡ್, ಬ್ಲೂ, ಗ್ರೀನ್. ಇವು ಮೂರು ಕೂಡ ಪ್ರಶ್ನೆ ಆಗತ್ತೆ. ನೆಕ್ಸ್ಟ್ ನೋಡ್ರಿ, ವಿಚ್ ಬ್ಯಾಕ್ಟೀರಿಯಾ ಕನ್ವರ್ಟ್ಸ್ ಮಿಲ್ಕ್ ಇನ್ ಟು ಕರ್ಡ್ ಆರ್ ಸೋರ್? ಮಿಲ್ಕ್ ಅನ್ನ ಹಾಲನ್ನ ಮೊಸರನ್ನಾಗಿಸುವಂತ ಬ್ಯಾಕ್ಟೀರಿಯಾ ಯಾವ್ದಂತ ಕೇಳಿದಾನೆ. ಮಿಲ್ಕ್ ಈಸ್ ಕನ್ವರ್ಟೆಡ್ ಇನ್ ಟು ಕರ್ಡ್ ಬೈ ದ ಬ್ಯಾಕ್ಟೀರಿಯಾ ಕಾಲ್ಡ್ ಲ್ಯಾಕ್ಟೋಬ್ಯಾಸಿಲಸ್. ಯಾವ್ದು ಹೇಳ್ರಿ? ಲ್ಯಾಕ್ಟೋಬ್ಯಾಸಿಲಸ್. ಆಪ್ಷನ್ ಸಿಸ್ ರೈಟ್. ಲ್ಯಾಕ್ಟೋಬ್ಯಾಸಿಲಸ್, ಹಾಲನ್ನ ಮೊಸರಾಗಿಸುವಂತ ಬ್ಯಾಕ್ಟೀರಿಯಾ. ನೆಕ್ಸ್ಟ್ ನೋಡ್ರಿ, ಅಕ್ವಾರೇಜಿಯಾ. ನೋಡ್ರಿ, ಅಕ್ವಾರೇಜಿಯಾ ಕನ್ನಡ ದ್ರವರಾಜ ಅಂತ ಕರಿತೀವಿ. ಇದು ಎದಕ್ಕೆ ಬಳಸ್ತೀವಿ ಅಂದ್ರೆ ದ್ರವರಾಜವನ್ನ ಯಾಕೆ ಬಳಸ್ತೀವಿ ಅಂತಂದ್ರೆ ಗೋಲ್ಡ್ ಅನ್ನ ಕರಗಿಸಲಿಕ್ಕೆ. ಟು ಮೆಲ್ಟ್ ಗೋಲ್ಡ್ ಯೂಸ್ ಅಕ್ವಾರೇಜಿಯಾ. ಅಕ್ವಾರೇಜಿಯಾ ಎದರಿಂದ ಆಗಿರ್ತದೆ ಅಂದ್ರೆ ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ ಇರ್ತದೆ, ಇನ್ನೊಂದು ನೈಟ್ರಿಕ್ ಆಸಿಡ್. ಹೈಡ್ರೋಕ್ಲೋರಿಕ್ ಮೀನ್ಸ್ HCl. ನೈಟ್ರಿಕ್ ಆಸಿಡ್ ಮೀನ್ಸ್ HNO3. ಎಷ್ಟು ಇರ್ತದ ಪರ್ಸೆಂಟೇಜ್ ಅಂದ್ರೆ 3:1% ಒಳಗೆ ಇರ್ತದೆ. ಇದು ಕೂಡ ಪ್ರಶ್ನೆ ಆಗಿದೆ. ಸೊ ಅದಕ್ಕೆ ಹೇಳ್ತಾ ಇದ್ದೇನೆ. ಇಲ್ಲಿ ನೋಡ್ರಿ, ಅಕ್ವಾರೇಜಿಯಾ ಅದೊಳಗೆ ಏನಿರ್ತದೆ ಅಂದ್ರೆ ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ ಇರ್ತದೆ, ಇನ್ನೊಂದು ಯಾವ್ದು ಇರ್ತದೆ? ನೈಟ್ರಿಕ್ ಆಸಿಡ್ ಇರ್ತದೆ. ಹೈಡ್ರೋಕ್ಲೋರಿಕ್ ಆಸಿಡ್ ಎಷ್ಟು ಪರ್ಸೆಂಟ್? 3%. ಇದು 1% ಇರ್ತದ. ರೇಷಿಯೋ ಎಷ್ಟಿರ್ತದೆ ಅಂದ್ರೆ 3:1 ಅಂತಕ್ಕಂಥದ್ದು ಗೊತ್ತಿರಬೇಕು.
ನೆಕ್ಸ್ಟ್ ಮೋಸ್ಟ್ ಅಬಂಡೆಂಟ್ ಮೆಟಲ್ ಪ್ರೆಸೆಂಟ್ ಆನ್ ಅರ್ತ್ ಕ್ರಸ್ಟ್. ಅರ್ತ್ ಕ್ರಸ್ಟ್ ನಲ್ಲಿ ಮೋಸ್ಟ್ ಅಬಂಡೆಂಟ್ ಜಾಸ್ತಿ ಇರುವಂತಹ ಮೆಟಲ್ ಯಾವ್ದಂದ್ರೆ ದಟ್ ಈಸ್ ಅಲ್ಯೂಮಿನಿಯಂ. ಹೈಯೆಸ್ಟ್ ಅವ್ರಿಗೆ ಆದ್ರೆ ಅಲ್ಯೂಮಿನಿಯಂ. ನೆಕ್ಸ್ಟ್ ವಿಚ್ ಟೈಪ್ ಆಫ್ ಫೋರ್ಸಿಸ್ ಆಕ್ಟ್ಸ್ ಆನ್ ದ ಬಾಡಿ ಮೂವಿಂಗ್ ಇನ್ ಅ ಸರ್ಕ್ಯುಲರ್ ಪಾತ್. ನೋಡ್ರಿ, ಒಂದು ಬಾಡಿ ಸರ್ಕ್ಯುಲರ್ ಆಗಿ ಮೂವ್ಮೆಂಟ್ ಆಗ್ಬೇಕಂದ್ರೆ ಯಾವ ಫೋರ್ಸ್ ಸಪ್ಲೈ ಆಗತ್ತಂದ್ರೆ ದಟ್ ಈಸ್ ಸೆಂಟ್ರಿಪಿಟಲ್ ಫೋರ್ಸ್ ಅಂದ್ರೆ ಕೇಂದ್ರಾಭಿಮುಖ ಬಲ. ಯಾವ ಬಲ ಹೇಳ್ರಿ? ಕೇಂದ್ರಾಭಿಮುಖ ಬಲ ಅಂತ ಕರಿತೀವಿ, ಕೇಂದ್ರಾಭಿಮುಖ ಬಲ. ಯಾವಾಗಿದ್ ನೋಡ್ರಿ, ಸರ್ಕ್ಯುಲರ್ ಫೋರ್ಸ್ ಒಳಗಿದ್ದಾಗ ಯಾವಾಗ್ಲೂ ಏನಾಗಿರ್ತದೆ ಅಂದ್ರೆ ಈ ಕೇಂದ್ರದ ಕಡೆ ಏನಪ್ಪಾ ಅಂತಂದ್ರೆ ಫೋರ್ಸ್ ಇತ್ತಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಸೆಂಟ್ರಿಪಿಟಲ್ ಫೋರ್ಸ್. ಏನಂತ ಕರಿತೀವಿ ಹೇಳ್ರಿ? ಅದಕ್ಕೆ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ, ಹೈಡ್ರಾಲಿಕ್ ಲಿಫ್ಟ್ ಆರ್ ಹೈಡ್ರಾಲಿಕ್ ಪ್ರೆಸ್ ಹೈಡ್ರಾಲಿಕ್ ಬ್ರೇಕ್ ವರ್ಕ್ಸ್ ಆನ್ ದ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡ್ತದೆ ಅಂತಂದ್ರೆ ಅದು ಪಾಸ್ಕಲ್ ಪ್ರಿನ್ಸಿಪಲ್ ಮೇಲೆ ಅಥವಾ ಪಾಸ್ಕಲ್ ಲಾಸ್ ಮೇಲೆ ಏನಪ್ಪ ಅಂದ್ರೆ ಅದು ಕೆಲಸವನ್ನ ಮಾಡ್ತದೆ. ಹೈಡ್ರಾಲಿಕ್ ಪ್ರೆಸ್ ಪಾಸ್ಕಲ್ ಒತ್ತಡ ಬರ್ತದೆ, ಪ್ರೆಷರ್ ಸಂಬಂಧಪಟ್ಟಿದ್ದು ಪಾಸ್ಕಲ್. ವಿಚ್ ಲಾ ಗವರ್ನ್ ಮೋಷನ್ ಆಫ್ ಪ್ಲಾನೆಟ್ಸ್? ಪ್ಲಾನೆಟ್ ಸಂಬಂಧಪಟ್ಟಿರ್ತಕ್ಕಂಥ ಲಾ ಯಾವ್ದಂದ್ರೆ ಕೆಪ್ಲರ್ಸ್ ಮೂರು ನಿಯಮಗಳು. ಕೆಪ್ಲರ್ಸ್ ಏನಪ್ಪಾ ಅಂದ್ರೆ ತ್ರೀ ಲಾಸ್ ಬರ್ತಾವ. ಮೋಷನ್ ಸಂಬಂಧಪಟ್ಟಿದ್ದು ಯಾವಂತಂದ್ರೆ ನ್ಯೂಟನ್. ನ್ಯೂಟನ್ ಹೇಳಿದ ಯಾವುದು? ಮೋಷನ್ ಸಂಬಂಧಪಟ್ಟಿದೆ. ನೆಕ್ಸ್ಟ್ ಇಲ್ಲಿ ಕೆಪ್ಲರ್ ಸಂಬಂಧಪಟ್ಟಿದ್ದು ಅಂದ್ರೆ ಮೋಷನ್ ಆಫ್ ಪ್ಲಾನೆಟ್ಸ್. ಗ್ರಹಗಳ ಚಲನೆ ನಿಯಮನ ಕೊಟ್ಟಾರ ಯಾರು? ಕೆಪ್ಲರ್. ಚಲನೆ ನಿಯಮಗಳು ಅಂತಂದ್ರೆ ಅಷ್ಟೇ ಹಂಗೆ, ದಟ್ ಈಸ್ ನ್ಯೂಟನ್. ಪೋಲಿಯೋ ಇಸ್ ಕಾಸ್ಡ್ ಬೈ ದ ವೈರಸ್. ಇದು ಆಲ್ರೆಡಿ ಹೇಳಿದ್ದೇನೆ, ಪೋಲಿಯೋದಿಂದ ಬರ್ತಂದ್ರೆ ವೈರಸ್ ನಿಂದ ಬರ್ತಕ್ಕಂಥ ಡಿಸೀಸ್. ನೆಕ್ಸ್ಟ್, ಕಾರ್ಬನ್ ಈಸ್ ಆಡೆಡ್ ಟು ದ ಪ್ಯೂರ್ ಐರನ್ ಟು ಮೇಕ್ ಸ್ಟ್ರಾಂಗ್ ಅಂಡ್ ಹಾರ್ಡ್. ನೋಡ್ರಿ, ಕಾರ್ಬನ್ ಅನ್ನ ಎದ್ರೊಳಗೆ ಮಿಕ್ಸ್ ಮಾಡ್ತಾರೆ, ಐರನ್ ಮಿಕ್ಸ್ ಮಾಡ್ತಾರೆ, ಬಿಕಾಸ್ ಟು ಮೇಕ್ ಸ್ಟ್ರಾಂಗ್ ಅಂಡ್ ಹಾರ್ಡ್. ಡ್ರೈ ಐಸ್ ಇಸ್ ನೌನ್ ಆಸ್ ಡ್ರೈ ಐಸ್ ಘನ ಮಂಜುಗಡ್ಡೆ ಅಂತ ಎದಕ್ಕೆ ಕರಿತೀವಿ ಅಂದ್ರೆ ನಾವು ಸಾಲಿಡ್ CO2 ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್, ಸಾಲಿಡ್ CO2 ಆರ್ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ ಅಂದ್ರೆ ನಾವು ಡ್ರೈ ಐಸ್ ಅಂತ ಕರಿತೀವಿ. ವಿಚ್ ಆಫ್ ದ ಫಾಲೋವಿಂಗ್ ಮೆಟಲ್ ಎಕ್ಸಿಸ್ಟ್ ಇನ್ ಲಿಕ್ವಿಡ್ ಸ್ಟೇಟ್ ಅಟ್ ರೂಮ್ ಟೆಂಪರೇಚರ್? ಲಿಕ್ವಿಡ್ ಇರತಕ್ಕಂಥದ್ದು, ಲಿಕ್ವಿಡ್ ಯಾವ್ದು ಕೇಳಿದೆ ನೋಡ್ರಿ, ಮೆಟಲ್ ಅಂತ ಕೇಳಿದಾಗ ಯಾವ್ದು ಹಾಕ್ಬೇಕು ಹೇಳ್ರಿ? ನಾವು ಇಲ್ಲಿ ಮರ್ಕ್ಯೂರಿ ಹಾಕ್ಬೇಕು. ನಾನ್ ಮೆಟಲ್ ಅಂದಾಗ ಯಾವ್ದು ಹಾಕ್ಬೇಕು? ಬ್ರೋಮಿನ್. ಇದು ನಾನ್ ಮೆಟಲ್, ನಾನ್ ಮೆಟಲ್ ಅಂದಾಗ ಬ್ರೋಮಿನ್, ಮೆಟಲ್ ಅಂದಾಗ ಯಾವ್ದು ಹಾಕ್ಬೇಕು ಹೇಳ್ರಿ? ಮರ್ಕ್ಯೂರಿ. ಆನ್ಸರ್ ಇಸ್ ಮರ್ಕ್ಯೂರಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ವಿಚ್ ಆಸಿಡ್ ಇಸ್ ಪ್ರೆಸೆಂಟ್ ಇನ್ ಲೈಮ್ ಆರ್ ಆರೆಂಜ್ ಒಳಗೆ ಇರತಕ್ಕಂಥದ್ದು ಯಾವುದು? ಸಿಟ್ರಿಕ್ ಆಸಿಡ್, ವಿಟಮಿನ್ ಸಿ. ಕ್ಲಿಯರ್. ನೆಕ್ಸ್ಟ್ ನೋಡ್ರಿ, ಎನರ್ಜಿ ರಿಲೀಸ್ ಬೈ ದ ಸನ್, ಸನ್ ಸೂರ್ಯನಿಂದ ಮತ್ತು ಇತರ ನಕ್ಷತ್ರದಿಂದ ಬರ್ತಕ್ಕಂಥ ಎನರ್ಜಿ ಅದರಿಂದ ಬರ್ತಂದ್ರೆ ನ್ಯೂಕ್ಲಿಯರ್ ಫ್ಯೂಷನ್, ಬೈಜಿಕ ಸಮ್ಮಿಲನ. ಇದರಿಂದ ಬರ್ತಾ ಹೇಳ್ರಿ ಬೈಜಿಕ ಸಮ್. ಇಲ್ಲೊಂದು ಪ್ರಶ್ನೆ ಕೇಳ್ತಾನೆ, ಅದರಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಒಳಗೆ ಯಾವ್ದು ಇರ್ತದೆ ಅಂತ ಕೇಳ್ತಾನೆ. ದಟ್ ಈಸ್ ನ್ಯೂಕ್ಲಿಯರ್ ಫ್ಯೂಷನ್. ಯಾವುದು? ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಒಳಗೆ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಒಳಗೆ ಯಾವ್ದು ಕಂಡು ಬರ್ತದೆ ಅಂದ್ರೆ ನ್ಯೂಕ್ಲಿಯರ್ ಫ್ಯೂಷನ್ ಕಂಡು ಬರ್ತದೆ. ಹೌದು, ಫ್ಯೂಷನ್. ಸನ್ ಒಳಗೆ ಕಂಡು ಬರೋದು ಯಾವ್ದಂದ್ರೆ ಫ್ಯೂಷನ್. ಸ್ಟಾರ್ ಒಳಗೆ ಕಂಡು ಬರೋದು ಯಾವ್ದಂತಂದ್ರೆ ಅದು ಕೂಡ ಫ್ಯೂಷನ್. ನೆಕ್ಸ್ಟ್ ನೋಡ್ರಿ, ದ ಟರ್ಮ್ ಬಿಟ್ ಈಸ್ ಯೂಸ್ ಇನ್ ದ ಫೀಲ್ಡ್ ಆಫ್ ಬಿಟ್ ಅಂತಕ್ಕಂಥದ್ದು ನೋಡ್ರಿ, 8 bits ಇಟ್ಕೊಂಡು 1 byte ಅಂತಕ್ಕಂಥದ್ದು ಗೊತ್ತಿರತಕ್ಕಂಥದ್ದು. ದಟ್ ಈಸ್ ರಿಲೇಟೆಡ್ ಟು ಕಂಪ್ಯೂಟರ್ ಸೈನ್ಸ್. ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬಿಟ್, ಬೈಟ, GB, MB, ಮೆಗಾಬೈಟ್, ಗಿಗಾಬೈಟ್ ಇವೆಲ್ಲ ಕೂಡ ಇದಕ್ಕಂತಂದ್ರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಡ್ಯಾಶ್ ದ ನ್ಯಾಚುರಲ್ ಸೋರ್ಸ್ ಆಫ್ ಲೈಟ್ ಆನ್ ಅರ್ತ್. ನೋಡ್ರಿ, ನೈಸರ್ಗಿಕ ಒಂದು ಬೆಳಕಿನ ಮೂಲ, ಭೂಮಿ ಮೇಲೆ ಇರತಕ್ಕಂಥ ಬೆಳಕಿನ ನೈಸರ್ಗಿಕ ಮೂಲ ಯಾರು? ದಟ್ ಈಸ್ ಸನ್. ಯಾರು ಹೇಳ್ರಿ? ಸನ್. LED ಬಲ್ ಲೈಟ್ಸ್ ಅಲ್ಲ, ಟ್ಯೂಬ್ ಲೈಟ್ಸ್ ಅಲ್ಲ, ಸ್ಟಾರ್ಸ್ ಅಲ್ಲ, ದಟ್ ಈಸ್ ಸನ್. ಸೂರ್ಯನಿಂದ ನಮಗೆ ಬೆಳಕು ಸಿಗ್ತದೆ. ನೆಕ್ಸ್ಟ್ ನೋಡ್ರಿ, ಟೈಡ್ಸ್ ಇನ್ ದ ಓಷನ್ಸ್ ಆರ್ ಡ್ಯೂ ಟು ದ, ಯಾವ್ದ್ರಿಂದ ಟೈಡ್ಸ್ ಬರ್ತಾವೆ ಅಂತ ಕೇಳಿದಾನೆ. ಇಲ್ಲಿ ರೊಟೇಷನ್ ಆಫ್ ಅರ್ತ್ ಕರೆಕ್ಟ್ ಆಗ್ತದೆ, ಗ್ರಾವಿಟೇಷನ್ ಪುಲ್ ಆಫ್ ಮೂನು ಕರೆಕ್ಟ್ ಆಗ್ತದೆ, ನೆಕ್ಸ್ಟ್ ವಿಂಡ್ ಓವರ್ ದ ಓಷನ್ ಕರೆಕ್ಟ್ ಆಗ್ಸೋ ಆಲ್ ಆಫ್ ದೀಸ್. ನಿಮ್ಗೆ ನೋಡ್ರಿ, ಕಂಟಿನ್ಯೂಸ್ ಇನ್ನು ಎಕ್ಸಾಮ್ ಮುಗಿಯೋರಿಗೆ ಇಂಥ ತರ ಈ ತರ ವಿಡಿಯೋಗಳು ಬೇಕಾದ್ರೆ ಏನಪ್ಪಾ ಅಂದ್ರೆ ನಮ್ಮ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಯಾರು ನೋಡ್ರಿ, ನಿಮ್ ಫ್ರೆಂಡ್ಸ್ ಯಾರು ಇದ್ರು ಕೂಡ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಓಕೆ, ಇಷ್ಟ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಕಮೆಂಟ್ ಮಾಡಿ. ಕ್ಲಿಯರ್. ನೆಕ್ಸ್ಟ್ ನೋಡ್ರಿ, ಪಲ್ಸ್ ರೀಡಿಂಗ್ ಇಸ್ ಡನ್ ಬೈ ಡಾಕ್ಟರ್ ಟು ಫೈಂಡ್ ಔಟ್. ಪಲ್ಸ್ ರೀಡಿಂಗ್ ಅನ್ನ ಮಾಡ್ತಾರೆ ಯಾಕೆ ಅಂತಂದ್ರೆ ದಟ್ ಈಸ್ ಟು ಡಿಟೆಕ್ಟ್ ಹಾರ್ಟ್ ಬೀಟ್ ಅನ್ನ ಕಂಡಿಡಲಿಕ್ಕೆ ಏನಪ್ಪಾ ಅಂದ್ರೆ ಪಲ್ಸ್ ರೀಡಿಂಗ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ವೆನ್ ಡಿಸ್ ವಿಚ್ ಡಿಸೀಸ್ ಇಸ್ ಕಾಸ್ಡ್ ಬೈ ದ ಡಾಗ್ ಬೈಟ್? ಡಾಗ್ ಬೈಟ್ ಇಂದ ಬರೋದು ಯಾವ್ದು ಹೇಳ್ರಿ? ರೆಬಿಸ್ ರೋಗ ಬರ್ತದೆ. ತಾವೆಲ್ಲರೂ ಕೂಡ ಏನಪ್ಪಾ ಅಂದ್ರೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕ್ವಶನ್ ಪೇಪರ್ ನ ಬಿಡಿಸಲಿಕ್ಕೆ ಟ್ರೈ ಮಾಡ್ರಿ. ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ವಶನ್ ಪೇಪರ್ ಬಿಡಿಸೋ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಆತ್ಮಸ್ಥೈರ್ಯವನ್ನ ಕಳ್ಕೊಬೇಡ್ರಿ. ಏನ್ ನೀವು ಭಾರತಾಂಬೆ ಸೇವೆಯನ್ನು ಮಾಡ್ಬೇಕು ಅನ್ಕೊಂಡಿದಿರಲ್ಲ ಅದೆಲ್ಲ ಕೂಡ ಅಚೀವ್ಮೆಂಟ್ ಆಗತ್ತೆ. ಈ ರೀತಿ ಪ್ರಶ್ನೆಗಳನ್ನ ಬಿಡಿಸೋದ್ರಿಂದ ಏನಾಗುತ್ತೆ? ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಕ್ವಶನ್ ಪೇಪರ್ ನ ಬಿಡಿಸಿ ಅಂತ ಹೇಳೋಣ. ನೋಡ್ರಿ, ಲಾಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಲಾಸ್ಟ್ ಕ್ವಶನ್ ಏನಿದೆ ನೋಡ್ರಿ, ಅಟ್ ವಿಚ್ ಡಿಗ್ರಿ ಡಸ್ ದ ವಾಟರ್ ಫ್ರೀಜ್? ಎಷ್ಟ್ ಅಂತಂದ್ರೆ 0°C ಏನಾಗುತ್ತೆ, ವಾಟರ್ ಫ್ರೀಜ್ ಆಗುತ್ತೆ. ಸೊ ಇಲ್ಲಿವರೆಗೆ ಕಂಟಿನ್ಯೂಸ್ ಆಗಿ ಸ್ಕಿಪ್ ಮಾಡಿದ ವಿಡಿಯೋ ನೋಡಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ, ತಾವೆಲ್ಲರೂ ಕೂಡ ಮುಂದೆ ಅಗ್ನಿವೀರ್ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಥ್ಯಾಂಕ್ ಯು.